ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಒಂದು ರೀತಿ ಸಿಹಿ ಸುದ್ದಿ. ದುಡ್ಗೌಡ್ರು ಈಗಾಗಲೇ ಪ್ರವಾಸದಲ್ಲಿದ್ದಾರೆ. ಅವರು ಬಂದ ನಂತರ ಇದೇ ತಿಂಗಳ ಅಂತ್ಯದಲ್ಲಿ ಸಂಪುಟ ವಿಸ್ತರಣೆ ನಿಶ್ಚಿತ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಈಗಷ್ಟೇ ಹೇಳಿದ್ದಾರೆ. ನಮ್ಮ ನಾಯಕರು ದುಡ್ಗೌಡ್ರು ಪ್ರವಾಸದಲ್ಲಿದ್ದಾರೆ. ಎಲ್ಲರೂ ಬಂದ ಬಳಿಕ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಕೇಶ್ ಇದ್ದಾರೆ. ಸುಕೇಶ್, ಸಂಪುಟ ವಿಸ್ತರಣೆ ಈ ತಿಂಗಳ ಅಂತ್ಯದೊಳಗಡೆ ಕಂಪ್ಲೀಟ್ ಆಗೋದು ನಿಶ್ಚಿತನಾ ಅಂತ? ಶಕುಂತಳ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಹೇಳ್ಕೊಟ್ಟಿರುವಂತದ್ದು, ಈ ತಿಂಗಳ ಕೊನೆಯೊಳಗಾಗಿ ಅಂದ್ರೆ ನವೆಂಬರ್ ಅಂತ್ಯದ ಒಳಗಾಗಿ ಸಂಪುಟ ವಿಸ್ತರಣೆಯನ್ನ ಮಾಡ್ತೀವಿ ಅನ್ನೋದು. ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇರೋದ್ರಿಂದ ನಾಯಕರುಗಳು ಕೂಡ ಪ್ರವಾಸದಲ್ಲಿದ್ದಾರೆ, ಮತ್ತು ದೇವೇಗೌಡರು ಕೂಡ ವಿದೇಶಕ್ಕೆ ತೆರಳಿದ್ರಿಂದ ಅವರು 2 ದಿನದಲ್ಲಿ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು. ಆ ಒಂದು ಕಾರಣಕ್ಕಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಆ ನಂತರದಲ್ಲಿ ದೆಹಲಿಗೆ ಹೋಗಿ ಏನು ಒಂದು ಮಾತುಕತೆ ಆಗ್ಬೇಕು ಎಲ್ಲವನ್ನು ನಡೆಸಿ ಈ ತಿಂಗಳ ಅಂತ್ಯದೊಳಗಾಗಿ ಸಂಪುಟ ವಿಸ್ತರಣೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನ ಕೆಪಿಸಿ ಅಧ್ಯಕ್ಷ ಹೇಳಿರುವಂತದ್ದು. ಶಕುಂತಳ, ಓಕೆ, ದುಡ್ಗೌಡ್ರು ಯಾವಾಗ ಪ್ರವಾಸವನ್ನು ಮುಗಿಸ್ಕೊಂಡು ಬರ್ತಾರೆ, ಏನ್ ಕತೆ ಅಂತ? ಅಲ್ಲ, ಈಗ ದೇವೇಗೌಡರು 15ನೇ ತಾರೀಕು ಬರ್ತಾರೆ. ಆ ನಂತರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಅಂದ್ರೆ ಕೇಂದ್ರ ನಾಯಕರುಗಳು ಚುನಾವಣಾ ಪ್ರಚಾರದಲ್ಲಿ ಇದ್ರೆ ಸ್ವಲ್ಪ ಫ್ರೀ ಆಗ್ಬೇಕು ಅನ್ನುವಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಬೇಕಾದ ಸಿದ್ಧತೆಯನ್ನ ರಾಜ್ಯ ಮಟ್ಟದಲ್ಲಿ ಕೂಡ 15ನೇ ತಾರೀಕಿನ ನಂತರದಲ್ಲಿ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಆ ನಂತರದಲ್ಲಿ ದೆಹಲಿಗೆ ಹೋಗಿ ಅಂತಿಮವಾಗಿ ಯಾರ್ಯಾರ ಹೆಸರುಗಳನ್ನ ಅಂತಿಮ ಪಡಿಸ್ಬೇಕು ಅನ್ನುವಂತ ಒಪ್ಪಿಗೆಯನ್ನು ಪಡೆಯೋದೇನಿದೆ ಅದನ್ನು ಕೂಡ ಮಾಡಿಕೊಂಡು ಈ ತಿಂಗಳ ಅಂತ್ಯದೊಳಗಾಗಿ ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನುವಂಥ ಮಾತು. ಓಕೆ, ಥ್ಯಾಂಕ್ ಯು ಸುಕೇಶ್, ತಮ್ಮ ಡೀಟೇಲ್ಸ್ಗಾಗಿ.